ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಲ್ಲನೂ ಏನಂತಂದರೆ ಆ ಮಿಕ್ಸ್ ಬ್ರೀಡ್ಗಳಿದಾವೆ ಅಂದರೆ ಕೋಟಾ ತಳಿ ಹಿಡ್ಕೊಂಡು ಶಿರೋಯ್ ಹಿಡ್ಕೊಂಡು ಬೀಟಲ್ ಆಗಿರ್ಬೋದು ಬರ್ಬರಿ ಆಗಿರ್ಬೋದು ಟಾಪ್ ಕ್ವಾಲಿಟಿ ಇದಾವೆ ಕ್ವಾಲಿಟಿ ನೋಡಿ ಹೆವಿ ವೇಟ್ ಇದ್ದಾವೆ ಎಲ್ಲನೂ ಏನಂತಂದರೆ ಇಪ್ಪತ್ತೈದರಿಂದ ಮೂವತ್ತೈದು ನಲ್ವತ್ತು ಕೆ ಜಿ ವರ್ಗಿದಾವೆ ಬ್ರೀಡ್ ಹರಿಕೊಂಡು ತಳಿ ನೋಡಿ ಕಾಣ್ತಾ ಇದ್ದಾವೆ ಶೈನಿಂಗ್ ನೋಡಿ ಆ ಥರ ಇದಾವೆ ಅಂತೇಳಿ ಇದು ಬಂದುಬಿಟ್ಟು ಏನಂತಂದರೆ ಎಮ್ ಡಿ ಗೋಟ್ ಫಾರ್ಮ್ ರಾಜಸ್ಥಾನಿಂದ ಸೊ ಏನಂತಂದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅಂದರೆ ಹೋಲ್ಸೇಲ್ ರೇಟಲ್ಲಿ ಏನಂತಂದರೆ ನಿಮ್ಗೆ ಕೊಡ್ತಾ ಇದ್ದಾರೆ ಕರ್ನಾಟಕದಾದ್ಯಂತ ಏನಂತಂದರೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇದ್ದಾರೆ ಕೇವಲ ಏನಂತಂದರೆ ಆರು ಸಾವಿರದ ಐನೂರಿಂದ ಏಳು ಸಾವಿರ ರೂಪಾಯಿ ಅಂದರೆ ಸೊ ಏನಂದರೆ ಭಾಳ ಜನ ಅಂತಿರ್ತಾರೆ ಸರ್ ನಮಗೆ ಕೆ ಜಿ ಲೆಕ್ಕದಲ್ಲಿ ಕೊಟ್ಟರೆ ಮೋಸ ಮಾಡ್ತಾರೆ ಅವರು ಅಂತ ಅಂದ್ಕೊಂಡು ಸೊ ಏನಂತಂದ್ರೆ ಎವರೇಜ್ ಲೆಕ್ಕದಲ್ಲಿ ಅಂದರೆ ಆರು ಸಾವಿರದ ಐನೂರು ಹಿಡ್ಕೊಂಡು ಘಸಿ ಏಳು ಸಾವಿರ ರೂಪಾಯಿ ಇಲ್ಲಿ ಆ ಪರ್ ಏನಂತಂದರೆ ಮೇಕೆಗಳು ಕ್ವಾಲಿಟಿ ನೋಡಿ ಆ ಥರ ಇದಾವ ಅಂತೇಳಿ ಗೆಸಿ ಎಷ್ಟು ಹೆವಿ ವೇಟ್ ಅಂತೇಳಿ ಶೈನ್ ನೋಡಿ ಆ ಥರ ಇದಾವ ಅಂತೇಳಿ ಸೊ ಇವೆಲ್ಲ ತಳಿಗಳು ಏನಂತಂದರೆ ಎರಡು ಪೀಸ್ ಅವ್ರು ಇಲ್ಲ ಸೊ ನಿಮ್ಗೇನಂತಂದರೆ ಕರ್ನಾಟಕದಲ್ಲಿ ನೀವು ಟ್ರೇಡರ್ ಆಗಿ ವರ್ಕ್ ಮಾಡ್ಬೋದು ಅಥವಾ ಕಟಿಂಗ್ ಪರ್ಪೋಸ್ ಏನಂತಂದರೆ ನೀವು ಮಾರಾಟ ಮಾಡ್ಬೋದು ಸೊ ಆ ಥರ ಬೇಕಾದ್ರೂ ಮಾಡ್ಕೊಬೋದು ಸೊ ಎಲ್ಲ ಟೈಪ್ಸ್ ಮಿಕ್ಸ್ ಬ್ರೀಡ್ ಅವ್ರ ಹತ್ರ ಸಿಗುತ್ತೆ ಸೊ ನೀವೇನಂತಂದರೆ ಆನ್ಲೈನ್ ಪೇಮೆಂಟ್ ಅವರು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂದರೆ ಭಾಳ ಜನ ಅದಂತಾರೆ ಸರ್ ನಾವು ಐದು ಸಾವಿರ ಹತ್ತು ಸಾವಿರ ಆಗ್ತೀವಿ ಅವ್ರು ಕಳಿಸಲ್ಲ ನಮ್ಗೆ ಅಂತೇಳಿ ಸೊ ಆ ಥರ ಐದು ಸಾವಿರ ಹತ್ತು ಸಾವಿರ ಅವ್ರ ಆನ್ಲೈನ್ ಪೇಮೆಂಟ್ ಯಾವುದು ತೊಗೊಳ್ಳಲ್ಲ ಐದು ಹತ್ತು ನೀವು ಬುಕ್ಕಿಂಗ್ ಮಾಡ್ಬೇಕಾದ್ರು ಕೊಡಲ್ಲ ಅಂತವರು ಮಿನಿಮಮ್ ಏನಂತಂದರೆ ಎಪ್ಪತ್ತು ಏನಂತಂದರೆ ಅಲ್ಲಿ ಹೋಗಿ ಅಂದರೆ ಡೈರೆಕ್ಟಾಗಿ ಏನಂತಂದರೆ ರಾಜಸ್ಥಾನಕ್ಕೆ ಹೋಗಿ ನೋಡಿ ನೀವು ಅಲ್ಲಿಂದನೇ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂದರೆ ನೀವು ದುಡ್ಡು ಕೊಟ್ಟೇನಂತಂದರೆ ಅಲ್ಲಿಂದನೇ ಆ ಮೇಕೆಗಳು ಏನಂತಂದರೆ ನೀವು ಗಾಡಿಯಲ್ಲಿ ಹಾಕೊಂಬರ್ಬೋದು ಅವ್ರದ್ದೇ ಓನ್ ಟ್ರಾನ್ಸ್ಪೋರ್ಟ್ ಇರುತ್ತೆ ಅಂತ ಟ್ರಾನ್ಸ್ಪೋರ್ಟಲ್ಲಿ ಕಳಿಸ್ಕೊಡ್ತಾರೆ ಬಟ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಏನಂತಂದ್ರೆ ಎಕ್ಸ್ಟ್ರಾ ಇರುತ್ತೆ ಸೊ ಈ ಥರ ಎಲ್ಲ ಫೆಸಿಲಿಟಿ ಇದೆ ಅಂತ ಹೇಳಿದಾರೆ ಅವರು ಆಮೇಲೆ ನನಗೇನು ಇಷ್ಟ ಆಯಿತು ಅಂತಂದರೆ ಸೊ ಭಾಳ ಜನ ಏನು ಮಾಡ್ತಾರೆ ಐದು ಸಾವಿರ ರೂಪಾಯಿ ಹಾಕ್ಸ್ಕೊಂಡಿಗೆ ಏನಂತಂದರೆ ಫ್ರಾಡ್ ಮಾಡೋರು ಭಾಳಷ್ಟು ಜನ ಇದ್ದಾರೆ ಸರ್ ನಾವು ಯಾವುದೂ ಆನ್ಲೈನ್ ಪೇಮೆಂಟ್ ಇಲ್ಲ ನೇರವಾಗಿ ಅವ್ರು ನಮ್ಮ ಫಾರ್ಮಿಗೆ ಬರಲಿ ಬಂದು ನಮ್ಮ ಕ್ವಾಲಿಟಿ ನೋಡ್ಕೊಳ್ಳಿ ಸರ್ ಈ ಥರ ಏನಂತಂದರೆ ಆರು ಸಾವಿರದ ಐನೂರು ಏಳು ಸಾವಿರ ರೂಪಾಯಲ್ಲಿ ಈ ತಳಿಗಳು ಯಾರೂ ಕೊಡಲ್ಲ ನಾನು ಚಾಲೆಂಜ್ ಅಂತ ಹೇಳಿದಾರೆ ಅವರು ನೀವು ನೋಡ್ಕೊಳ್ಳಿ ನಿಮ್ಮ ಕಣ್ಣಿದ್ರೆ ಏನಂತಂದರೆ ಕಾಣ್ತಾ ಇದಾವೆ ನೀವು ಅಷ್ಟೇ ಅವ್ರು ಆನ್ಲೈನ್ ಪೇಮೆಂಟ್ ಏನಂತ ತೊಗೊಳ್ತಾ ಇಲ್ಲ ಅಂತಂದರೆ ರಾಜಸ್ಥಾನಕ್ಕೆ ಹೋಗಿ ಏನು ಅದೇನು ಏನಿಲ್ಲ ಸೊ ಆರಾಮಾಗಿ ಒಂದೆರಡು ದಿನದಲ್ಲಿ ನೀವು ಹೋಗಿ ಬರ್ಬೋದು ಸೊ ಅಲ್ಲಿ ಹೋಗಿ ನೋಡಿ ಮಾಡಿ ಏನಂತಂದರೆ ಅವ್ರ ಹತ್ರ ದುಡ್ಡು ಕೊಟ್ಟು ಏನಂತಂದ್ರೆ ನೀವು ಗಾಡಿಯಲ್ಲಿ ಆ ಮೇಕೆಗಳು ಹಾಕೊಂಡ್ಬರ್ರಿ ಇಲ್ಲೇನಂತಂದರೆ ಕರ್ನಾಟಕದಲ್ಲಿ ಆರಾಮಾಗಿ ನೀವು ಮಾರಾಟ ಮಾಡ್ಬೋದು ಇಪ್ಪತ್ತೈದರಿಂದ ಹಿಡ್ಕೊಂಡು ಮೂವತ್ತೈದು ಕೆ ಜಿವರೆಗಿದಾವೆ ಸೊ ಚೆನ್ನಾಗಿದೆ ಸೊ ಎಲ್ಲನೂ ಏನಂತಂದರೆ ಯಾರೇ ಬೇಕಾಗಿತ್ತು ಅಂತಂದರೆ ಹಿಂದಿಯಲ್ಲಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವರಿಗೆ ಸೊ ಹಿಂದಿಯಲ್ಲಿ ಮಾತಾಡ್ಕೊಂಡು ಏನಂತಂದರೆ ಸರ್ ನಾವು ಬರಬೇಕಂತ ಹೇಳಿ ಅವ್ರಿಗೆ ಮಿನಿಮಮ್ ಎಪ್ಪತ್ತು ಪೀಸ್ ತೊಗೊಂಡ್ರಿ ಏನಂತಂದರೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಅವರು ಸೊ ಭಾಳಷ್ಟು ಜನಕ್ಕೆ ಏನಂತಂದರೆ ಅದೇ ಅಂತ ಹೇಳ್ತಾರೆ ಸರ್ ನಾವು ಕರ್ನಾಟಕದಲ್ಲಿ ಏನಂತಂದರೆ ಟ್ರೇಡರಾಗಿ ವರ್ಕ್ ಮಾಡ್ಬೇಕಂತ ಅಂದ್ಕೊಂಡಿವಿ ಸೊ ಚೆನ್ನಾಗಿರುವಂಥ ಪರ್ಸನ್ ಇದ್ರೆ ನಮ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ ಸೊ ನಾ ಏನೇ ವೀಡಿಯೋ ಮಾಡಿದ್ರು ನಿಮ್ಗೆ ಅನುಕೂಲ ಅಂತಲೇ ಮಾಡಿರ್ತೀನಿ ಸೊ ಯಾರಿಗೂ ಏನಾದ್ರಿಂದ ತೊಂದರೆ ಆಗಲಿ ಅಥವಾ ಏನಾದರೂ ಫ್ರಾಡ್ ಆಗಲಿ ಅನ್ನೋ ವಿಚಾರ ಇಲ್ಲ ಬಟ್ ನಾನು ಏನು ವೀಡಿಯೋ ಹಾಕಿದ್ರು ನೀವು ಒಂದು ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಅವ್ರ ಜೊತೆ ಮಾತಾಡ್ಕೊಳ್ಳಿ ಸರ್ ಈ ಥರ ಹಿಂಗಿದೆ ಯಾವ ಥರ ಇದೆ ಹಿಂಗೆ ಅಂತ ಹೇಳಿದ್ದಾರೆ ಸೊ ಅದೇ ಥರ ಇದೆಯಾ ಅಂತೇಳಿ ಅವ್ರ ಹತ್ರ ವೀಡಿಯೋಗಳು ಹಾಕ್ಸ್ಕೊಳ್ಳಿ ನೋಡಿ ಮಾಡಿ ಫಾರ್ಮ್ ಹೌಸ್ದು ಹಾಕ್ಕೊಳ್ಳಿ ಪ್ರತಿಯೊಂದನ್ನು ಪ ಅಂದರೆ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ನೀವೊಂದು ಎರಡು ಮೂರು ಜನ ಸೇರಿ ಏನಂತಂದರೆ ರಾಜಸ್ಥಾನಕ್ಕೆ ಹೋಗಿ ಅಲ್ಲಿಂದನೇ ಈಗ ಎಪ್ಪತ್ತು ಮೇಕೆಗಳು ಅಂತಂದ್ರೆ ಒಬ್ರೇ ತಗೊಳೋಕ್ಕಾಗಲ್ಲ ಈಗ ರೈತರು ಏನಂತಂದರೆ ಐದು ಹತ್ತು ಬೇಕಂತಂದರೆ ಕರ್ನಾಟಕದಲ್ಲಿ ಸಿಗಲ್ಲ ನೀವೇ ಅಲ್ಲಿಂದ ಒಂದು ಎಪ್ಪತ್ತು ಮೇಕೆಗಳು ತೊಗೊಂಡ್ರಿ ಅಂತಂದರೆ ಸೊ ಕರ್ನಾಟಕದಲ್ಲಿ ಬೇರೆ ಬೇರೆ ಚಾನಲಲ್ಲಿ ನೀವು ಅಡ್ವರ್ಟೈಸ್ ಕೊಟ್ಟಿಗೆ ಅಷ್ಟು ಆರಾಮಾಗಿ ಮಾರಾಟ ಮಾಡ್ಬೋದು ಸೊ ಹೋಲ್ಸೇಲ್ ದರದಲ್ಲಿ ತಂದ್ರು ಅಂತಂದರೆ ಸೊ ಆರಾಮಾಗಿ ನೀವು ರೈತರಿಗೆ ಏನಂತಂದರೆ ಐದು ಹತ್ತು ಐದು ಹತ್ತು ಮೇಕೆಗಳು ಏನಂತಂದರೆ ಆರಾಮಾಗಿ ನೀವು ಮಾರಾಟ ಮಾಡ್ಬೋದು ಕನಿಷ್ಠ ತಿಂಗಳಲ್ಲಿ ನಿಮ್ಗೆ ಒಂದು ನೂರು ಮೇಕೆ ಮಾರಿದ್ರು ಒಂದು ಲಕ್ಷ ರೂಪಾಯಿ ಆದ ಅಂತ ಅನ್ಕೊತೀನಿ ನಮ್ಮ ರೈತ ಬಾಂಧವರು ಏನಂತಂದರೆ ಬರೀ ಬಿಲ್ಡಿಂಗ್ ಅನ್ಕೊಂಡು ಸಾಕಾಣಿಕೆ ಅನ್ಕೊಂಡು ಕೂಡೋದಕ್ಕಿಂತ ಸ್ವಲ್ಪ ಕಮರ್ಷಿಯಲ್ ಆಗಿ ಟ್ರೇಡಿಂಗ್ ಥರ ವರ್ಕ್ ಮಾಡಿದ್ರೆ ನಾವು ಬೆಳಕಿಗೆ ಸಾಧ್ಯ ಅಂತ ಹೇಳ್ತೀನಿ ನಾನು ಸೊ ಇವೆಲ್ಲ ವಿಚಾರಗಳು ಇವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಎಲ್ಲ ನಿಮ್ಗೆ ಗೊತ್ತಿದೆ ಯಾವ ಥರ ಇದೆ ಅಂತೇಳಿ ಸೊ ಹಂಗಾಗಿ ಏನಂತಂದರೆ ಸೊ ನೀವು ಡಿಫ್ರೆಂಟ್ ಸ್ಟ್ರಾಟಜಿ ಹಿಡ್ಕೊಂಡಿಗೆ ನಾವು ಏನಾದರೂ ಮಾಡೋಕೋದ್ರೆ ನಮಗೆ ಸೊ ಬೆಳವಣಿಗೆ ಸಾಧ್ಯ ಅಂತ ಹೇಳ್ತೀನಿ ಸರ್ ನಾವು ತಂದೀವಿ ತಂದು ಮಾ ಸಾಕಾಣಿಕೆ ಮಾಡಿದ್ದೀವಿ ಅದರಲ್ಲಿ ಎರಡು ಸತ್ತು ಮತ್ತು ಆಮೇಲೆ ಏನಂತಂದರೆ ಆ ಸಂತೆಗೆ ಓದಿ ಹೋಗ್ತಾ ಇಲ್ಲ ಸೊ ಇವೆಲ್ಲ ಇರೋವೆ ಇವು ಮಾರ್ಕೆಟಿಂಗ್ ಅಂತಂದರೆ ನೀವು ಒಂದು ಓನ್ ಮಾರ್ಕೆಟಿಂಗ್ ಬಿಲ್ಡ್ ಮಾಡಿಕೊಂಡು ನಿಮ್ದೇ ಆದ ಒಂದು ಏನಂತಂದರೆ ಚಾನಲಲ್ಲಿ ಏನಂತಂದರೆ ಅವ್ರಿಗೊಂದಿಷ್ಟು ಇದು ಮಾಡ್ಕೊಂಡು ಎಷ್ಟು ಪ್ರಮೋಷನ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಮಾರಾಟ ಮಾಡ್ಕೋಬೋದು ಸೊ ಇವೆಲ್ಲ ಟಿಪ್ಸ್ ಎಲ್ಲ ಟ್ರಿಪ್ಸ್ ಎಲ್ಲ ನಮ್ಮ ರೈತ ಬಾಂಧವರಿಗೆ ಗೊತ್ತಾಗಲಿ ಯಾಕಂದ್ರೆ ನಿಮ್ಮದು ಫಾರ್ಮ್ ಹೌಸ್ ಇದೆ ಅಂತಂದರೆ ಆ ನಿಮ್ಮ ನಾಟಿ ಕುರಿ ಆಗಲಿ ಕೆಂಗುರಿ ಆಗಲಿ ಅವೆಲ್ಲ ಸಾಕಾಣಿಕೆ ಮಾಡಿಕೊಡ್ರಿ ಅದ್ರ ಜೊತೆ ಏನಂತಂದರೆ ಸೊ ಈ ಥರ ವಿಶೇಷವಾದ ತಳಿಗಳು ಸಾಕಾಣಿಕೆ ಮಾಡೋದ್ರಿಂದ ಸೊ ಭಾಳ ಜನಕ್ಕೆ ಏನಂದರೆ ಕಟಿಂಗ್ ಪರ್ಪಸ್ ತೊಗೊಂಡೋಗ್ತಾರೆ ಆ ಬಕ್ರೀದ್ ಸೇಲ್ಗೆ ತೊಗೊಂಡೋಗ್ತಾರೆ ಸೊ ಬೇರೆ ಬೇರೆ ಕಡೆ ಎಲ್ಲ ನೀವು ಆರಾಮಾಗಿ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು ಅದನ್ನು ಚೆನ್ನಾಗಿದೆ ಅಂತ ಅನ್ಕೊಂತೀನಿ ನಮ್ಮ ರೈತ ಬಾಂಧವ್ರಿಗೆ ಸೊ ಅವ್ರ ಜೊತೆ ಮಾತಾಡ್ಕೊಳ್ಳಿ ಹಿಂದಿಯಲ್ಲಿ ನಂಬರ್ ಕೊಟ್ಟಿದ್ದೀನಿ ನಾನು ಹಿಂದಿಯಲ್ಲಿ ಮಾತಾಡ್ತಾರೆ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಅಂತಂದರೆ ಆರು ಸಾವಿರದ ಐನೂರು ಹಿಡ್ಕೊಂಡು ಏಳು ಸಾವಿರ ಅಂದರೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ ಅವರು ಸೊ ಈ ಪ್ರೈಸಲ್ಲಿ ಯಾರು ಕೊಡಲ್ಲ ಸರ್ ಅಂತ ಹೇಳಿದ್ದಾರೆ ನೀವು ಅಷ್ಟೇ ನಿಮ್ಮ ಕ್ವಾಲಿಟಿ ಏನಂತಂದ್ರೆ ಲಾಟ್ ಎದುರುಗಡೆ ತೋರಿಸ್ತಾ ಇದ್ದೀನಿ ಸೊ ಅವ್ರ ಜೊತೆ ಮಾತಾಡ್ಕೊಂಡು ಸರ್ ಈ ಥರ ಹೇಳಿದ್ದಾರೆ ನಮಗೆ ಕೊಡ್ತಾ ಇದ್ದೀರಾ ಹೌದಾ ಅಂತ ಅಂದ್ಕೊಂಡು ಮಾತಾಡಿ ಸೊ ಏನೇ ಡೌಟ್ಸ್ ಇತ್ತು ಅಂತಂದರೆ ಕರೆ ಮಾಡಿ ಮಾತಾಡೋಂತ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ